ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫೈನಲ್ ಆಗಿ ರೆಡ್ಮಿ ನೋಟ್ 11 ಡಿವೈಸ್ ಏನಿದೆ ಫೈನಲ್ ಆಗಿ ಆಂಡ್ರಾಯ್ಡ್ 12 ಅಪ್ಡೇಟ್ ಏನಿದೆ ರೋಲ್ ಆಗೋದಕ್ಕೆ ಶುರು ಆಗಿದೆ. ಹೋದ ಫ್ರೆಂಡ್ಸ್, ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅರವಿಂದನ್ ಅವರು, ಅವರು ಒಬೇಸಿಯಲಿ ಇಷ್ಟು ಒಂದು ಅವ್ರ ಡಿವೈಸ್ ಅಲ್ಲಿ ಬಂದಿರುವಂತಹ ಒಂದು ಅಪ್ಡೇಟ್ ನ ಒಂದು ಸ್ಕ್ರೀನ್ ಶಾಟ್ ನ ಶೇರ್ ಮಾಡಿದ್ರೆ ಅಂತ ಹೇಳ್ಬಹುದು. ಈ ಸ್ಕ್ರೀನ್ ಶಾಟ್ ಏನು ನೋಡ್ತಾ ಇದ್ರೆ ಒಬೇಸಿಯಲಿ ರೆಡ್ಮಿ ನೋಟ್ 11 ಡಿವೈಸ್ ಅಲ್ಲಿ ತೆಗೆದಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅಂತಾನೆ ಹೇಳ್ಬಹುದು. ಹೋದ ಫ್ರೆಂಡ್ಸ್, ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಕ್ವಶನ್ ಕೇಳ್ತೀರ ಅಂತಾನೆ ಹೇಳ್ಬಹುದು. ಆಲ್ರೆಡಿ ಕೆಲವೊಂದು ಈ ಅಪ್ಡೇಟ್ ಬಂದ ಮೇಲೆ ಕೆಲವೊಂದು ಫೀಚರ್ಸ್ ನ ಅದರಲ್ಲಿ ರಿಮೂವ್ ಮಾಡಿದೆ ಅಂತ ಕೇಳಿದರೆ, ಹೋದ ಫ್ರೆಂಡ್ಸ್, ಇವುಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ತರ ನಿಮಗೆ ಡೌಟ್ಸ್ ಇರಬಹುದು ಅಂದ್ರೆ ಅಪ್ಡೇಟ್ ಬಂದ ಮೇಲೆ ಕೆಲವೊಂದು ಫೀಚರ್ಸ್ ನ ಆಡ್ ಮಾಡಿದ್ರೆ ಹಾಗೂ ಕೆಲವೊಂದು ಫೀಚರ್ಸ್ ನಲ್ಲಿ ರಿಮೂವ್ ಆಗುತ್ತೆ, ಇದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಯಾಕೆ ಈ ತರ ಆಗುತ್ತೆ, ಒಂದು ವೇಳೆ ಮುಂಚೆ ಇರುವಂತಹ ಫೀಚರ್ಸ್ ಯಾಕೆ ರಿಮೂವ್ ಆಗುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಹೋದ ಫ್ರೆಂಡ್ಸ್, ನೀವು ಯಾರೆಲ್ಲ ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ವಿಡಿಯೋ ಏನಿದೆ ಫಸ್ಟ್ ಲಾಸ್ಟ್ ವರ್ಗ ನೋಡಿ, ಅವಾಗ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ಯಾರೆಲ್ಲ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಟೆಕ್ನಾಲಜಿ ರಿಲೇಟೆಡ್ ನಮ್ಮ ಚಾನಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ, ಅದು ಪ್ರಾಕ್ಟಿಕಲ್ ಆಗಿರ್ಬಹುದು ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫೈನಲ್ ಆಗಿ ಫ್ರೆಂಡ್ಸ್, ಅವರಿಗೆ MIUI 13 ಹಾಗೂ ಆಂಡ್ರಾಯ್ಡ್ 12 ಅಪ್ಡೇಟ್ ಏನಿದೆ ಅದು ರೋಲ್ ಔಟ್ ನ ಮಾಡಿದ್ರಂತೆ. ಹೌದು ಫ್ರೆಂಡ್ಸ್, ಇಲ್ಲಿ MIUI 13 ಇಲ್ಲಿ ಬಿಲ್ಡ್ ನಂಬರ್ ಕೂಡ ಚೇಂಜ್ ಆಗಿದೆ ಅಂದ್ರೆ ಇಲ್ಲಿ ನೀವು ನೋಡಬಹುದು ಆಬ್ವಿಯಸ್ಲಿ ಇಲ್ಲಿ ಸ್ಕ್ರೀನ್ ಮುಂದೆ 13.0.2.0 ಇದೆ. ಇಲ್ಲಿ ನಿಮಗೆ MIUI 13 ಒಂದು ಬಿಲ್ಡ್ ನಂಬರ್ ಕೂಡ ಚೇಂಜ್ ಆಗಿದೆ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಒಂದು ಸ್ಟೇಬಲ್ ಅಪ್ಡೇಟ್ ಅಂತ ಬರ್ತಿದ್ದಾರೆ. ಹೌದು ಫ್ರೆಂಡ್ಸ್, ಒಂದು ಸ್ಟೇಬಲ್ ಅಪ್ಡೇಟ್ ಅಂತ ಹೇಳ್ಬಹುದು. ಇನ್ನು ಅಪ್ಡೇಟ್ ಫೈಲ್ ಸೈಜ್ ಬಂದು ಇಲ್ಲಿ ನಿಮಗೆ 2.8 GB ಅಂತ ಒಂದು ಅಪ್ಡೇಟ್ ಫೈಲ್ ನ ಸೈಜ್ ನ ಬರ್ತಾ ಇದೆ ಹೇಳ್ಬಹುದು. ಹೌದು ಫ್ರೆಂಡ್ಸ್, ಒಂದು ತುಂಬಾ ಒಂದು ಬಿಗ್ ಫೈಲ್ ಅಂತಾನೆ ಹೇಳ್ಬಹುದು. ಹೌದು, ಇದರಲ್ಲಿ ಆಂಡ್ರಾಯ್ಡ್ 12 ಇರೋ ಕಾರಣ ಒಂದು ಸಾಕಷ್ಟು ಫೀಚರ್ಸ್ ಅಥವಾ ಒಂದು ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ರೋಲ್ ಔಟ್ ನ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತ ಇನ್ನೊಂದು ಮೇಜರ್ ಕ್ವೆಶನ್ ಇತ್ತು ಅಂದ್ರೆ, ಇಲ್ಲಿ ಈ ಅಪ್ಡೇಟ್ ಬಂದ ಮೇಲೆ ಕೆಲವೊಂದು ಫೀಚರ್ಸ್ ನ ಇಲ್ಲಿ ರಿಮೂವ್ ಮಾಡಿದ್ರೆ ಅಂತ ಹೇಳ್ತಾರೆ. ಅಂದ್ರೆ ಸಾಕಷ್ಟು ಫೀಚರ್ಸ್ ಈ ತರ ಡೌಟ್ಸ್ ಇರ್ಬಹುದು ಅಥವಾ ಒಂದ್ರೆ ಅಪ್ಡೇಟ್ ಬಂದ ಮೇಲೆ ಈ ತರ ಒಂದು ಡೌಟ್ಸ್ ನ ಬರಬಹುದು. ಅದಕ್ಕಿಂತ ಮುಂಚೆನೆ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನಾವು ಇದಕ್ಕಿಂತ ಹಿಂದಿನ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಮೋಸ್ಟ್ಲಿ ಆಂಡ್ರಾಯ್ಡ್ 11 ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಅದೇ ಒಂದು ಬೇರೆ ಆಪರೇಟಿಂಗ್ ಸಿಸ್ಟಮ್, ಇದೇ ಒಂದು ಬೇರೆ ಆಪರೇಟಿಂಗ್ ಸಿಸ್ಟಮ್. ಆದ್ರೆ ಅದರಲ್ಲಿ ಇರುವಂತ ಫೀಚರ್ಸ್ ಏನಿದೆ ಈ ಅಪ್ಡೇಟ್ ಬಂದ ಮೇಲೆ ಆ ಪೂರಾ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ಲಿ ಡಿಲೀಟ್ ಆಗುತ್ತೆ. ಅದ್ರ ಬದಲು ಇದು ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಆಂಡ್ರಾಯ್ಡ್ 12 ಆಪರೇಟಿಂಗ್ ಸಿಸ್ಟಮ್ ಏನ ಇನ್ಸ್ಟಾಲ್ ಆಗೋದ್ರಿಂದ, ಹೀಗಾಗಿ ಉಳಿದಂತ ಹಿಂದಿನ ಫೀಚರ್ಸ್ ಏನಿದೆ ಆಂಡ್ರಾಯ್ಡ್ 11 ಅಲ್ಲಿ ಏನು ಫೀಚರ್ಸ್ ಇತ್ತು ಅದು ಡೆಫಿನೆಟ್ಲಿ ರಿಮೂವ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇಂದ ಅಲ್ಲಿ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಹೀಗಾಗಿ ಇಲ್ಲಿ ಇದರಲ್ಲಿ ಏನೋ ಹೊಸ ಒಂದು ಫೀಚರ್ಸ್ ಬರುತ್ತೆ ಅಥವಾ ಹೊಸ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಏನು ಕೊಡ್ತಾರೆ ಆ ಒಂದು ಫೀಚರ್ಸ್ ನ ಇರುತ್ತೆ. ಮೋಸ್ಟ್ಲಿ ಕೆಲವೊಂದು ಸ್ಟೋರಿಯಲ್ಲಿ ನೋಡಿದ್ರೆ ನಾವು ಡೆಫಿನೆಟ್ಲಿ ಕೆಲವೊಂದು ಫೀಚರ್ಸ್ ರಿಮೂವ್ ಆಗೋದಿಲ್ಲ. ಬಟ್ ಆದ್ರೆ ಈಗ ಹೊಸದಾಗಿ ಏನು ಅಪ್ಡೇಟ್ ಏನು ಬರ್ತಾ ಇದೆ ಅಥವಾ ಹೊಸದಾಗಿ ಆಪರೇಟಿಂಗ್ ಸಿಸ್ಟಮ್ ಏನು ಬರ್ತಾ ಇದೆ ಅದರಲ್ಲಿ ಈ ತರ ಒಂದು ಫೀಚರ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ತರ ನಮಗೂ ಕೂಡ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಆಗಿದೆ. ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಜೊತೆ ಶೇರ್ ನ ಮಾಡ್ಕೋತಾ ಇದೀನಿ. ಹೌದು ಫ್ರೆಂಡ್ಸ್, ಒಂದೇಳಿ ಇನ್ನು ಮೇನ್ ಮ್ಯಾಟ್ರಿಕ್ ಬರ್ನ ಒಂದೇಳಿ ನೀವು ಅಪ್ಡೇಟ್ ಮಾಡ್ಕೋಬೇಕಾದ್ರೆ ನೀವು ಇಲ್ಲಿ ನಿಮ್ಮ ಸಿಸ್ಟಮ್ ಆಪ್ ಅಪ್ಡೇಟ್ ಅಲ್ಲಿ ಹೋಗಿ ಒಂದು ಚೆಕ್ ಮಾಡ್ಕೊಳ್ಳಿ. ಒಂದೇಳಿ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನೋಟಿಫಿಕೇಶನ್ ಅದು ಸ್ಟಾರ್ಟಿಂಗ್ ತೋರಿಸ್ತಾ ಇರುತ್ತೆ, ಅದಾದ್ಮೇಲೆ ಅದು ತೋರಿಸೋದನ್ನ ಬಂದ್ ಮಾಡುತ್ತೆ. ಒಂದ್ವೇಳೆ ನೀವು ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಚೆಕ್ ಮಾಡ್ಬೇಕಾದ್ರೆ ಇವ್ನಿಂಗ್ ಟೈಮ್ ಅಲ್ಲಿ ಅಂದ್ರೆ ಸಂಜೆ ಟೈಮ್ ಅಲ್ಲಿ ನೀವು ಅಲ್ಲಿ ನಿಮ್ಮ ಸಿಸ್ಟಮ್ ಆಪ್ ಅಪ್ಡೇಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ MI ಸರ್ವರ್ ಒಂದು ರೆಸ್ಪಾನ್ಸಿಂಗ್ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಒಳಗಡೆ ನೀವು ಅಪ್ಡೇಟ್ ಮಾಡ್ಕೊಂತೀನಿ ಅನ್ಕೊಳ್ಳಿ, ಅಲ್ಲಿ ಅಪ್ಡೇಟ್ ಆಗುತ್ತೆ ಅಥವಾ ಅಪ್ಡೇಟ್ ಅಲ್ಲಿ ಅವೈಲೇಬಲ್ ಅಂತ ತೋರಿಸುತ್ತೆ. ನೀವು ಆ ಟೈಮ್ ಅಲ್ಲಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಅಪ್ಡೇಟ್ ತೋರಿಸೋದನ್ನ ಅಥವಾ ನೋಟಿಫಿಕೇಶನ್ ಕೊಡೋದನ್ನ ಬಂದ್ ಮಾಡುತ್ತೆ. ಹೀಗಾಗಿ ನೀವು ಇಲ್ಲಿ ಇವ್ನಿಂಗ್ ಟೈಮ್ ಅಲ್ಲಿ ರಾತ್ರಿ 9 ಅಥವಾ 8 ಗಂಟೆಗೆ ನೀವು ಚೆಕ್ ಮಾಡಿ, ಅವಾಗ ಡೆಫಿನೆಟ್ಲಿ ಅಲ್ಲಿ ಒಂದು ಸರ್ವರ್ ರೆಸ್ಪಾನ್ಸ್ ಟೈಮಿಂಗ್ ಇರುತ್ತೆ, ಅಲ್ಲಿ ಆನ್ ಇರುತ್ತೆ. ಹೀಗಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ಅಪ್ಡೇಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ 3 GB ವರೆಗೂ ನಿಮಗೆ ಡಾಟಾ ಬೇಕಾಗುತ್ತೆ. ಒಂದು ಎಕ್ಸ್ಟ್ರಾ ಡಾಟಾನ ಹಾಕಿಸಿ 60% ಡಿವೈಸ್ನ ಚಾರ್ಜ್ ಮಾಡ್ಕೊಳಿ, ಅದಾದ್ಮೇಲೆ ನೀವು ಇಲ್ಲಿ ಅಪ್ಡೇಟ್ ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ಇದ್ರ ಮೇನ್ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಯಾವ್ದಾದ ಒಂದು ಫೀಚರ್ಸ್ ನ ಕೊಡಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಮೇನ್ ಬ್ಯಾನರ್ ಏನಿರುತ್ತೆ ಅದರಲ್ಲಿ, ಓನ್ಲಿ ಸಿಸ್ಟಮ್ ಆಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಸಿಸ್ಟಮ್ ಅಲ್ಲಿ ಅದು ಒಂದೇ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಬಟ್ ಆದ್ರೆ ನಾವು ಇದನ್ನ ಪ್ರಾಕ್ಟಿಕಲಿ ಏನು ಯೂಸ್ ಮಾಡ್ತೀವಿ ಆ ಟೈಮ್ ಇಲ್ಲಿ ಯೂಸ್ ಮಾಡ್ತೀವಿ ಅನ್ಕೊಳ್ಳಿ, ಆ ಟೈಮ್ ಅಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದ್ರೆ ಇಲ್ಲಿ ನವೆಂಬರ್ ತಿಂಗಳು ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಒಂದು ಹೊಸ ಫೀಚರ್ಸ್ ಇದರಲ್ಲಿ ಅವರ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಒಂದು ಶೋ ಕೇಸ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು. ಡೆಫಿನೆಟ್ಲಿ ನಾವು ಏನು ಪ್ರಾಕ್ಟಿಕಲಿ ಏನು ಯೂಸ್ ಮಾಡ್ತೀವಿ ಆ ಟೈಮ್ ಅಲ್ಲಿ ಏನಾದರೂ ಇದ್ರೆ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಂಡು ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ನಾವು ಶೇರ್ ನ ಮಾಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡ್ಕೊಡ ಮರಿಬೇಡಿ. ಮತ್ತೆ ಮೀಟ್ ಮಾಡ್ತೀನಿ ಫ್ರೆಂಡ್ಸ್, ಇದೇ ತರ ಇಂಟ್ರೆಸ್ಟಿಂಗ್ ಕೊಡ್ಸುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬಾಯ್ ಬಾಯ್.